ಹೇಳ್ದಂಗೆ ಸಿನಿಮಾ ಜವಾಬ್ದಾರಿಕಿನ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿರೋ ಜವಾಬ್ದಾರಿ ಜಾಸ್ತಿ ಇತ್ತು. ಒಂದು ಯೂನಿಫಾರ್ಮ್, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದಾಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ನಮಗೆ. ಒಂದು ಸ್ವಲ್ಪ ಭಯ ಇತ್ತು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾ ಇದ್ದೀನಿ, ತುಂಬ ರಿಯಲಿಸ್ಟಿಕ್ ಆಗೂ ಇರಬೇಕು ಅಂತ. ಬಟ್ ತಕ್ಕಡಿಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ರಿಲೀಸ್ ಆಗಿದೆ. ಸೊ ನೋಡಬೇಕು. ಎಸ್, ಮೆಟವರ್ಸ್. ಆ್ಯಕ್ಚುಲಿ ನಾನು ಇದು ಗೇಮಿಂಗ್ ಬಗ್ಗೆ ಎಲ್ಲ ಅಫ್ಕೋರ್ಸ್ ಕೇಳಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ನಮ್ಮ ಡೈರೆಕ್ಟರ್ ಇದ್ರ ಬಗ್ಗೆ ನನಗೆ ಸ್ಟೋರಿ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಕ್ರೈಮ್ಸು ಆಗುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಹೋಗ್ತಾ ಹೋಗ್ತಾ ಸುಮಾರು ವಿಷಯಗಳು ತಿಳಿತಾ ಬಂತು. ಆ್ಯಂಡ್ ಇಂಡಿಯನ್ ಸಿನಿಮಾನಲ್ಲೇ ಐ ಡೋಂಟ್ ನೋ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ವ. ಕನ್ನಡದಲ್ಲಿ ಡೆಫಿನೆಟ್ ಆಗಿ ಬಂದಿಲ್ಲ, ಬಟ್ ಇಂಡಿಯನ್ ಸಿನಿಮಾ ಗೊತ್ತಿಲ್ಲ. ಬಟ್ ಹೊಸದಾಗಿ ಟ್ರೈ ಮಾಡಿದ್ದೀವಿ, ಹೊಸದಾಗಿ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾ. ಆ್ಯಂಡ್ ನಾನು ಈ ಪಾರ್ಟ್ ಆಗಿದ್ದೀನಿ ಈ ಸಿನಿಮಾದ ಪಾರ್ಟ್ ಅನ್ನೋ ತುಂಬ ಹೆಮ್ಮೆ ಆಗ್ತದೆ. ರಾಘು ಅವರು ನಂಗೆ ತುಂಬ ವರ್ಷದ ಪರಿಚಯ, ನಾವು ತುಂಬ ವರ್ಷದ ಕೆಲಸ ಜೊತೆಗೆ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಬಟ್ ಕಾಲ ಇವಾಗ ಕೂಡ ಬಂತು. ಆ್ಯಂಡ್ ಎಲ್ಲರಿಗೂ ಗೊತ್ತು ನಮ್ಮ ಚಿನ್ನಾರಿ ಮೊತ್ತ ಈ ಸಚ ವರ್ಸಿಟೈಲ್ ಆ್ಯಕ್ಟರ್, ಅವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ತುಂಬ ಮುದ್ದ ಕಾಣಿಸ್ತಾರೆ ಫಿಲಮಲ್ಲಿ. ಹಿ ಲುಕ್ಸ್ ಲೈಕ್ ಎ 10th ಸ್ಟ್ಯಾಂಡರ್ಡ್ ಕಿಡ್. ಅವ್ರ ಮೂಸಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು ಹಂಗೆ ಕಾಣಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇತ್ತು ಅವ್ರನ್ನ ನೋಡ್ತಾ ಇರುವಾಗ. ಅಫ್ಕೋರ್ಸ್ ಅವ್ರ ಫ್ಯಾನ್ಸ್ಗಿನ್ನ ಖುಷಿ ಆಗ್ತಾ ಇದೆ. ಆ್ಯಂಡ್ ಅವ್ರ ಜೊತೆ ಸೀನ್ಸ್ ಮಾಡೋದು ಲೈಕ್ ಐ ಸೇ ಆ್ಯಕ್ಟರ್ಸ್ಗೆ ಅವ್ರ ಕೋಸ್ಟರ್ಸ್ ಚೆನ್ನಾಗಿ ಮಾಡ್ತಾ ಇದ್ರೆ ನಮಗೂ ಇನ್ನೂ ರೆಸ್ಪಾನ್ಸ್ ಕೊಡೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಖುಷಿ ಆಗುತ್ತೆ. ಇನ್ನೂ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ಅದೇ ರೀತಿ ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಥ್ಯಾಂಕ್ ಯು. ಸೊ ನನ್ನ ಪಾತ್ರ, ನಾನು ಒಂದು ಆ್ಯಕ್ಟ್ರೆಸ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಪ್ಲೇ ಗೇಮ್ಸಲ್ಲಿ. ಆಮೇಲೆ ನಂದು ರೋಲ್ ಹೀಗಿದೆ ದಟ್ ಅದ್ರ ಇಷ್ಟೆಲ್ಲ ತುಂಬ ಲೇಯರ್ಸ್ ಇದೆ, ಅಪ್ ಆ್ಯಂಡ್ ಡೌನ್. ನಿಮಗೆ ಟ್ರೇಲರ್ ಆಮೇಲೆ ಟೀಸರ್ ನೀವು ಎಷ್ಟು ನೋಡಿದ್ದೀರಾ, ಅದು ಒಂದು ಇಟ್ಸ್ ಜಸ್ಟ್ ಒನ್ ಪಾರ್ಟ್ ಆಫ್ ವಾಟ್ ಮೈ ಕ್ಯಾರೆಕ್ಟರ್ ಗೋಸ್ ಥ್ರೂ. ಆಮೇಲೆ ತುಂಬ ರಿಲೇಟಬಲ್ ಪಾತ್ರ ಹೇಳ್ಬೋದು, ನಾಟ್ ಬಿಕಾಸ್ ಶೀ ಇಸ್ ಅನ್ ಆ್ಯಕ್ಟ್ರೆಸ್, ಆದರೆ ವಾಟ್ ಎವರ್ ಶಿ ಗೋಸ್ ಥ್ರೂ ಇನ್ ದಿ ಎಂಟೈರ್ ಫಿಲ್ಮ್ ಜನ ರಿಲೇಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಲೈಫಲ್ಲಿ ಕೆಲಸ, ದುಡ್ಡು, ಫೇಮ್ ಇದೆಲ್ಲ ಬಿಟ್ಟು ದೇರ್ ಆರ್ ಸೋ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫಲ್ಲಿ. ಸೊ ಅದು ನನ್ನ ಕ್ಯಾರೆಕ್ಟರ್ ಥ್ರೂ ನಿಮಗೆ ಕಾಣಿಸ್ಕೊಳಕ್ಕೆ ಸಿಗುತ್ತೆ. ವಿಜಯ್ ಸರ್ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಒಂದು ಕ್ಷಣ ಸಲಗೂ ನನಗೆ ಹೀಗೆ ಅನಿಸಿಲ್ಲ ದಟ್ ತುಂಬ ಕಂಫರ್ಟೇಬಲ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ರು. ಅಂದರೆ ನಂಗೆ ಹೀಗೆ ಅನಿಸಿಲ್ಲ ದಟ್ ನಾನು ಇಷ್ಟು ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಯಾರು ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಐ ಥಿಂಕ್ ಒಂದು ಎಂಟೈರ್ ಟೀಮ್, ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಎಂಟೈರ್ ಕಾಸ್ಟ್ ಕ್ರೂ ಜೊತೆ ತುಂಬ ಹೆಲ್ದಿ ಎನ್ವೈರ್ಮೆಂಟ್, ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇತ್ತು ನಮ್ಮ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ನಮ್ಮದು ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳೋಕ್ಕೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್.